ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗಾಗಿ ವಿವಿಧ ಸಂಸ್ಥೆಗಳು ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಸಮೀಕ್ಷೆಯನ್ನ ನೀಡುತ್ತಿವೆ ಈ ನಡುವೆ ಚುನಾವಣೆಯ ಸಂದರ್ಭದಲ್ಲಿ ಬೆಟ್ಟಿಂಗ್ ಬಜಾರಿನಲ್ಲಿ ಯಾರ ಅಲೆ ಇದೆ ಎನ್ನುವುದರ ಬಗ್ಗೆ ಎರಡನೇ ವರದಿ ಇದೀಗ ಬಂದಿದೆ ಲೋಕಸಭಾ ಚುನಾವಣೆಗೆ ಐದನೇ ಹಂತದ ಮತದಾನದ ಬಳಿಕ ಬಂದ ಅಂಕಿ ಅಂಶ ಇದಾಗಿದೆ ಸುಮಾರು ಹನ್ನೆರಡು ಸಾವಿರ ಕೋಟಿ ರು ಬೆಟ್ಟಿಂಗ್ ಬಜಾರ್ ಇದಾಗಿದೆ ಹೆಚ್ಚಾಗಿ ಹಿಂದಿ ಭಾಷಿಕ ರಾಜ್ಯಗಳ ಬೆಟ್ಟಿಂಗ್ ಪ್ರಭಾವ ಹೆಚ್ಚಾಗಿದ್ದು ರಾಜಸ್ಥಾನದ ಬೆಟ್ಟಿಂಗ್ ಬಜಾರ್ನಿಂದ ಬಂದ ಮಾಹಿತಿಯಂತೆ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನೂರ ನಲವತ್ತು ಸ್ಥಾನಗಳು ಲಭಿಸಲಿದೆ ಇದರಲ್ಲಿ ಹತ್ತು ಸ್ಥಾನ ಹೆಚ್ಚಾದರೂ ಆಗಬಹುದು ಇಲ್ಲವೇ ಹತ್ತು ಸ್ಥಾನ ಕಡಿಮೆ ಆದರೂ ಆಗಬಹುದು ಬಿಜೆಪಿ ನೇತೃತ್ವದ ಎನ್ಡಿಎಗೆ ಮುನ್ನೂರರಿಂದ ಮುನ್ನೂರ ಹತ್ತು ಸ್ಥಾನಗಳು ಸುಲಭವಾಗಿ ಲಭಿಸಲಿದೆ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಸ್ಥಾನಗಳ ಪೈಕಿ ಬಿಜೆಪಿಗೆ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳು ಸಿಗಲಿದೆ ಎಂದು ಬೆಟ್ಟಿಂಗ್ ಮಾರುಕಟ್ಟೆಯಿಂದ ಈ ಮುಂಚೆ ವರದಿ ಬಂದಿತ್ತು ಈಗ ಎನ್ಡಿಎಗೆ ಇನ್ನೂರ ಐವತ್ತು ಯುಪಿಎಗೆ ನೂರ ನಲವತ್ತೈದು ಪ್ಲಸ್ ಸ್ಥಾನಗಳು ಸಿಗಲಿದೆ ಪ್ರಾದೇಶಿಕ ಪಕ್ಷಗಳ ಪೈಕಿ ಉತ್ತರ ಪ್ರದೇಶದಲ್ಲಿ ಎಸ್ಪಿಬಿಎಸ್ಪಿ ತಮಿಳುನಾಡಿನಲ್ಲಿ ಡಿಎಂಕೆ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಕ್ರಮವಾಗಿ ವೈಎಸ್ಆರ್ ಕಾಂಗ್ರೆಸ್ ತೆಲಂಗಾಣ ರಾಷ್ಟ ಸಮಿತಿ ಉತ್ತಮ ಫಲಿತಾಂಶ ನೀಡಲಿವೆ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಬಿಜೆಪಿಗೆ ಲಾಭವಾಗಲಿದೆ ಪ್ರಧಾನಿ ಹುದ್ದೆಗೆ ನರೇಂದ್ರ ಮೋದಿ ಅವರೇ ಸೂಕ್ತ ಎಂಬ ಅಭಿಪ್ರಾಯವನ್ನ ಹಲವರು ಪಟ್ಟಿದ್ದಾರೆ